ಡಿಕೆ ಶಿವಕುಮಾರ್ ಗೂಂಡಾಗಳನ್ನು ಕಳಿಸಿ ಅಶ್ಲೀಲ ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ. ಡಿಕೆಶಿ ಕೋತ್ವಾಲ್ ಶಿಷ್ಯನಾಗಿ ಅದೇ ಪ್ರವೃತ್ತಿಯನ್ನ ತೋರಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೆ ರಮೇಶ್ ಜಾರಕಿಹೊಳಿ ಕೆಂಡ ಕಾರಿದ್ದಾರೆ. ಪೋಸ್ಟರ್ ಅಂಟಿಸಿದವರ ವಿರುದ್ಧ ಕಾನೂನು ಹೋರಾಟವನ್ನ ಕೈಗೊಳ್ತೀನಿ, ನ್ಯಾಯಾಲಯದ ಕದ ತಟ್ತೀನಿ. ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಈ ಬಗ್ಗೆ ಕ್ಷಮೆ ಕೇಳಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಸಿಡಿ ಕಂಪನಿ ಬಂದಾಗಬೇಕು, ಸಿಡಿ ಕೇಸ್ ಸಿಬಿಐಗೆ ವಹಿಸಬೇಕು ಅಂತ ರಮೇಶ್ ಜಾರಕಿಹೊಳಿ ಆಗ್ರಹಿಸಿದ್ದಾರೆ. ಸರ್ಕಾರವನ್ನ ರಮೇಶ್ ಜಾರಕಿಹೊಳಿ ಪತನ ಮಾಡೋದಿಲ್ಲ, ನಾನೇ ಸರ್ಕಾರವನ್ನ ಪತನ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ರಮೇಶ್ ಜಾರಕಿಹೊಳಿ ಪತನ ಮಾಡೋದಿಲ್ಲ, ಪದೇ ಪದೇ ನನ್ನ ಹೆಸರು ಪ್ರಸ್ತಾಪ ಮಾಡ್ತಾರೆ ಅಂತ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ತಮ್ಮ ಗುಂಡಾಗಳು ಕಳಿಸಿ ನಮ್ಮ ಮನೆಗೆ ಏನು ಪ್ರಶ್ನೆ ಗೊತ್ತಿಲ್ಲ, ಅದರಲ್ಲಿ ಏನಿದೆ ವಿಷಯ ನಂಗೆ ಗೊತ್ತಿಲ್ಲ. ಮತ್ತು ಅದು ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಅವರು ಮಧ್ಯದ ಕಾಂಗ್ರೆಸ್ ಕಾರ್ಯಕರ್ತರಲ್ಲ. ಡಿ ಕೆ ಶಿವಕುಮಾರ್ ಅವರ ಗುಂಡಾಗಳ ಕಳಿಸಿ ಅದೇನು ದೊಡ್ಡ ಹೊಸದಲ್ಲ, ಅದ್ರ ಬಗ್ಗೆ ನಾನು ಸೀರಿಸುವುದಿಲ್ಲ. ಅದು ರಾಜಕಾರಣದಲ್ಲಿ ಒಂದು ಪಾರ್ಟ್ ಅದು. ಈ ಸ ನನಗೆ ಪೋಸ್ಟ್ ಹಚ್ಚಿ ಇದೆಲ್ಲ ಅದು ಭಾಳ ಅಂತ ಏನು 34 ವರ್ಷದಿಂದ ರಾಜಕಾರಣದಲ್ಲಿ ನೀರ ಇಳು ಕಲ್ಲು ಹೋಗಿಸ್ಕೊಂಡು ಬಳಸ್ಕೊಂಡು ಬಿದ್ದು ಇವೆಲ್ಲ ಭಾಳ ಭಾಳ ಮಾಡಿದ್ದವು ರಾಜಕಾರಣದಲ್ಲಿ. ಅದೇನು ದೊಡ್ಡ ಸಲ ಅದ್ರ ಬಗ್ಗೆ ಸೀರಿಯಸ್ ತೊಗೊಂಡಿಲ್ಲ. ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಅದು ಕಾನೂನು ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡಿ ಮುಂದೆ ಅವರ CCTVಯಲ್ಲಿ ಡಿ ಕೆ ಗುಂಡಾಗಳು ಅವರ ಬಗ್ಗೆ ಮುಂದೆ ತನಿಖೆ ಆಗಲಿ, ಕಾನೂನು ರೀತಿ ಹೋರಾಟ ಮಾಡೋಣ. ಅದ್ರ ಬಗ್ಗೆ ಸೀರಿಯಸ್ ಇಲ್ಲ. ಮೊದಲನೇದಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ತಮ್ಮ ಗುಂಡಾಗಳು ಕಳಿಸಿ ನಮ್ಮ ಮನೆಗೆ ಏನು ಪೋಸ್ಟ್ ಹಚ್ಚೋದು ಗೊತ್ತಿಲ್ಲ, ಅದರಲ್ಲಿ ಏನಿದೆ ವಿಷಯ ನನಗೆ ಗೊತ್ತಿಲ್ಲ. ಮತ್ತು ಅದು ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಅವರು ಮೊದಲನೇದಾಗಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲ. ಡಿ ಕೆ ಶಿವಕುಮಾರ್ ಅವರ ಗುಂಡಾಗಳ ಕಳಿಸಿ ಅದೇನು ದೊಡ್ಡ ಹೊಸದಲ್ಲ, ಅದ್ರ ಬಗ್ಗೆ ನಾನು ಸೀರಿಸುವುದಿಲ್ಲ. ಅದು ರಾಜಕಾರಣದಲ್ಲಿ ಒಂದು ಪಾರ್ಟ್ ಅದು. ಈ ಸ ನನಗೆ ಪೋಸ್ಟ್ ಹಚ್ಚಿ ಇದೆಲ್ಲ ಅದು ಭಾಳ ಅಂತ ಏನು 34 ವರ್ಷದಿಂದ ರಾಜಕಾರಣದಲ್ಲಿ ನೀರ ಇಳು ಕಲ್ಲು ಹೋಗಿಸ್ಕೊಂಡು ಬಳಸ್ಕೊಂಡು ಬಿದ್ದು ಇವೆಲ್ಲ ಭಾಳ ಭಾಳ ಮಾಡಿದ್ದವು ರಾಜಕಾರಣದಲ್ಲಿ. ಅದೇನು ದೊಡ್ಡ ಸಲ ಅದ್ರ ಬಗ್ಗೆ ಸೀರಿಯಸ್ ತೊಗೊಂಡಿಲ್ಲ. ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಅದು ಕಾನೂನು ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡಿ ಮುಂದೆ ಅವರ CCTVಯಲ್ಲಿ ಡಿ ಕೆ ಗುಂಡಾಗಳು ಅವರ ಬಗ್ಗೆ ಮುಂದೆ ತನಿಖೆ ಆಗಲಿ, ಕಾನೂನು ರೀತಿ ಹೋರಾಟ ಮಾಡೋಣ. ಅದ್ರ ಬಗ್ಗೆ ಸೀರಿಯಸ್ ಇಲ್ಲ. ಮೊದಲನೇದಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ತಮ್ಮ ಗುಂಡಾಗಳು ಕಳಿಸಿ ನಮ್ಮ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಶ್ರೀಧರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ರಮೇಶ್ ಜಾರಕಿಹೊಳಿ ಈ ಪೋಸ್ಟರ್ ಅಂಟಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ನಡೆಸಿದ್ದಾರೆ, ಹಲವಾರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ, ಮುಂದಿನ ಕಾನೂನು ಸಮರವನ್ನು ಯಾವ ರೀತಿಯಾಗಿ ರಮೇಶ್ ಜಾರಕಿಹೊಳಿ ನಡೆಸ್ತಾರೆ ಅಂತ. ಸಂತೋಷ, ಡಿ ಕೆ ಶಿವಕುಮಾರ್ ಬೆಂಬಲಿಗರು ರಮೇಶ್ ಜಾರಕಿಹೊಳಿ ಮನೆಗೆ ಅಶ್ಲೀಲ ಪೋಸ್ಟರ್ ಅಂಟಿಸಿದ್ರು. ಆ ಒಂದು ಪ್ರಕರಣ ಹಿನ್ನೆಲೆಯಲ್ಲಿ ಇವತ್ತು ಏನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಒಂದು ಮಹತ್ವದ ಸುದ್ದಿಗೋಷ್ಠಿ ನಡೆಸಿದ್ರು ಅಂತ ಹೇಳ್ಬೋದು. ನಿನ್ನೆ ಡಿ ಕೆ ಶಿವಕುಮಾರ್ ಏನು ಬೆಂಬಲಿಗರು ಮನೆಗೆ ಕಳಿಸಿ ಪೋಸ್ಟರ್ ಅಂಟಿಸುವಂತ ಕೆಲಸ ಮಾಡಿದ್ದಾರೆ, ಅವರೆಲ್ಲ ಗುಂಡಾಗಳಿದ್ದಾರೆ ಅನ್ನೋಂತ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಅವ್ರು ಯಾರು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ, ಮತ್ತು ಈ ಒಂದು ಘಟನೆಯನ್ನು ನಾನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅನ್ನೋಂಥ ಮಾತನ್ನ ಇಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಸಿಡಿ ಕೇಸ್ನಲ್ಲಿ ಅವಮಾನ ಮಾಡಿದಾಗ ಏನ್ ಬೇಕು ಅದನ್ನ ಮಾಡಬಹುದಿತ್ತು ಆತನ ವಿರುದ್ಧ. ಆದ್ರೆ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಹೋರಾಡೋದ ಶಕ್ತಿ ನನಗಿದೆ ಅನ್ನೋಂತ ಮಾತನ್ನ ಇಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಡಿ ಕೆ ಶಿವಕುಮಾರ್ ಗುಂಡಾಗಳ ಬಗ್ಗೆ ಯಾವುದೇ ರೀತಿ ಕೇಸ್ ಆಗಲಿ ಅಥವಾ ತನಿಖೆ ಆಗಲಿ ಅಂತ ಮಾತನ್ನ ತನಿಖೆ ಮಾಡಲಿ ಅನ್ನೋಂತ ಒತ್ತಾಯ ನಾನು ಮಾಡೋದಿಲ್ಲ ಅನ್ನೋಂತ ಮಾತನ್ನ ಇಲ್ಲಿ ಪ್ರಮುಖವಾಗಿ ಏನು ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದರ ಜೊತೆಗೆ ಒಂದು ಪ್ರಮುಖ ಅಂಶವನ್ನು ಇಲ್ಲಿ ಹೇಳಿರ್ತಕ್ಕಂಥ ಸಂತೋಷ ಏನಂದ್ರೆ, ಸಿಡಿ ಪ್ರಕರಣ ಏನಿದೆ ಅದನ್ನ ಸಿಬಿಐ ಕೊಡಬೇಕು. ಹಾಗಾಗಿ ಸಿಬಿಐ ಕೊಡಬೇಕಂತೇಳಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಇಮೇಲ್ ಮೂಲಕ ಅಂದ್ರೆ ಆನ್ಲೈನ್ ಮೂಲಕ ಅವರಿಗೆ ಈ ಒಂದು ರಮೇಶ್ ಜಾರಕಿಹೊಳಿ ಪತ್ರವನ್ನ ಕಳಿಸಿಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಸಿಡಿ ಪ್ರಕರಣವನ್ನ ಸಿಬಿಐ ಕೊಟ್ಟರೆ ಮಾತ್ರ ತನಿಖೆ ಆಗೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಪ್ರಕರಣ ಸಿಬಿಐ ತನಿಖೆ ಕೊಡಬೇಕು ಅನ್ನೋಂತ ಒಂದು ಒತ್ತಾಯವನ್ನ ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ ಸಂತೋಷ. ರಮೇಶ್ ಜಾರಕಿಹೊಳಿ ಕಳಿಸಿಕೊಟ್ಟಂತ ಪತ್ರದಲ್ಲಿ ಸಾರಾಂಶ ನೋಡೋದಾದ್ರೆ ಸಂತೋಷ, ಫ್ಯಾಕ್ಸ್ ಮೂಲಕ ಕಳಿಸಿದ ಪತ್ರದಲ್ಲಿ ಏನು ಸದಾಶಿವನಗರದ ಪೊಲೀಸ್ ಠಾಣೆ ಏನಿದೆ ಆ ದಾವೆಯಲ್ಲಿ. ಶ್ರೀಧರ್, ಮತ್ತೆ ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೇನೆ ನಾನು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ಸ್ ಬರ್ತಾ ಇದೆ. 4 ವರ್ಷಗಳಿಂದ ಅಪಮಾನವನ್ನ ನಾನು ಸಹಿಸಿಕೊಂಡಿದ್ದೇನೆ. ರಾಜಕೀಯದಲ್ಲಿ ಅನೇಕ ರೀತಿಯಾದಂತಹ ಅಪಮಾನಗಳು ಬಂದು ಎಲ್ಲವನ್ನೂ ಕೂಡ ಸಹಿಸಿಕೊಂಡಿದ್ದೀನಿ. ಇನ್ನು ನಾನು ದಾಖಲೆಗಳನ್ನ ಕೊಡದೇ ಇದ್ರೆ ನನ್ನ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ. ಸುಖ ಸುಮ್ಮನೆ ಮಾತನಾಡ್ತಾ ಇಲ್ಲ. ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ, ಒಂದು ವೇಳೆ ದಾಖಲೆ ಏನಾದರೂ ಇಲ್ಲದೆ ಇದ್ರೆ ನಾನು ರಾಜಕೀಯಕ್ಕೆ ನನ್ನ ರಾಜಕೀಯ ನಿವೃತ್ತಿಯನ್ನ ಪಡೆದುಕೊಳ್ತೀನಿ. ಡಿಸಿಎಂ ಡಿ ಕೆ ಶಿವಕುಮಾರ್ ಅಂತ್ಯವಾದರೆ ರಾಜಕಾರಣದಲ್ಲಿ ಒಳ್ಳೆಯದು ಅಂತ
ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಇನ್ನು ಮತ್ತೊಂದು ಕಡೆಯಲ್ಲಿ ರಾಜೀನಾಮೆಯ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಶ್ರೀಧರ್ ಮತ್ತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಈಗ ಕೇವಲ ಒಂದು ರಾಜಕೀಯ ಹೋರಾಟ ಮಾತ್ರವಲ್ಲದೆ ಮತ್ತೊಂದು ಕಡೆಯಲ್ಲಿ ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಒಂದು ವೇಳೆ ದಾಖಲೆ ಇಲ್ಲದೆ ನಾನು ಮಾತನಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಪ್ರೂವ್ ಮಾಡಿಬಿಟ್ರೆ ನಾನು ರಾಜೀನಾಮೆ ಕೂಡ ಕೊಡೋಕೆ ಸಿದ್ಧ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಈ ಒಂದು ಏನು ದಾಖಲೆ ಇದೆ ಅದನ್ನು ಹೊರಹಾಕ್ತಾರಾ ರಮೇಶ್ ಜಾರಕಿಹೊಳಿ ಅಂತ? ಪ್ರಮುಖವಾಗಿ ಸಂತೋಷ್, ಒಂದು ಸಿಡಿ ಪ್ರಕರಣದ ಕುರಿತು ರಮೇಶ್ ಜಾರಕಿಹೊಳಿ ಬಳಿ ಒಂದು ಬಲವಾದಂತ ಒಂದು ಸಾಕ್ಷಿ ಇದ್ದಂತೆ ಕಾಣುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ರಮೇಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ನಡೆಸಿ ಒಂದ ನಂತರ ಆಡಿಯೋ ಇದೇನಂತ ಮಾತನ್ನ ಹೇಳಿದ್ರು. ಅದು ಈಗಲೂ ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಗೃಹ ಸಚಿವರು ಏನು ಪರಮೇಶ್ವರ್ ಆಗಿರ್ಬೋದು, ಮುಖ್ಯಮಂತ್ರಿಗಳು ಆಗಿರ್ಬೋದು, ಈ ಒಂದು ಸಿಡಿ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ಸಿದ್ಧವಾದ್ರೆ ಒಂದೇ ಒಂದು ಗಂಟೆಯಲ್ಲಿ ನಾನು ಏನು ಡಿ ಕೆ ಶಿವಕುಮಾರ್ ಈ ಒಂದು ಸಿಡಿ ಪ್ರಕರಣದ ವಿಚಾರದಲ್ಲಿ ಇರತಕ್ಕಂಥ ಮಹತ್ವದ ಒಂದು ಏನು ಆಡಿಯೋ ದಾಖಲೆಯನ್ನು ನಾನು ಒದಗಿಸ್ತೇನೆ. ಒಂದ್ ವೇಳೆ ನಾನು ಒಂದು ಗಂಟೆಯಲ್ಲಿ ಒಂದು ದಾಖಲೆ ಒದಗಿಸದೇ ಇದ್ರೆ ನನ್ನ ಶಾಸಕ ಸ್ಥಾನಕ್ಕೆ ಬೇಕಾದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅನ್ನೋಂತ ಒಂದು ಏನು ಸವಾಲು ಹಾಕುವಂತ ಕೆಲಸವನ್ನು ಇಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಇಲ್ಲಿ ಒಂದು ವಿಚಾರ ತಿಳಿ ಅರ್ಥ ಮಾಡ್ಕೋಬೇಕು ಸಂತೋಷ್ ಏನಂದ್ರೆ, ಡಿ ಕೆ ಶಿವಕುಮಾರ್ ವಿರುದ್ಧ ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ಕಿಡಿಕಾರಿರ್ತಕ್ಕಂಥದ್ದು ಸಿಡಿ ಪ್ರಕರಣ ಏನಿದೆ, ಸಿಡಿ ಪ್ರಕರಣ ಸಿಬಿಐಗೆ ವಹಿಸಬೇಕು, ಆಗ ಒಂದು ಸೂಕ್ತವಾದ ತನಿಖೆ ಆಗುತ್ತೆ. ಅದರಲ್ಲಿ ಯಾರೆಲ್ಲ ಇದ್ದಾರೆ ಅಂದ್ರೆ ಈ ಒಂದು ಸಿಡಿ ಪ್ರಕರಣದಲ್ಲಿ ಇರ್ತಕ್ಕಂಥ ಯಾರೆಲ್ಲ ಇದ್ದಾರೋ ಮೂವರು ಹೆಸರನ್ನ ಪರೋಕ್ಷವಾಗಿ ಹೇಳ್ತಾ ಇದಾರೆ. ಹಾಗಾಗಿ ಅವ್ರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ. ಈಗ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ತನಿಖೆ ಆಗೋದಿಲ್ಲ, ಅದೇ ಸಿಬಿಐ ಕೊಟ್ರೆ ಎಲ್ಲಾ ಸತ್ಯ ಬಯಲಿಗೆ ಬರುತ್ತೆ. ಇದರಲ್ಲಿ ಭಾಗಿ ಇರ್ತಕ್ಕಂಥವ್ರು ಎಲ್ಲರೂ ಏನಿದ್ರೆ ಅವರೆಲ್ಲರೂ ಕೂಡ ಒಂದು ಜೈಲಿಗೆ ಹೋಗ್ತಾರೆ ಅನ್ನೋಂತ ಮಾತನ್ನ ಇಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಎಷ್ಟೇ ಬ್ಲಾಕ್ ಮೇಲ್ ಮಾಡಿದ್ರು, ಎಷ್ಟೇ ಎದುರಿಸುವಂತ ತಂತ್ರ ಮಾಡಿದ್ರು, ಡಿ ಕೆ ಶಿವಕುಮಾರ್ಗೆ ನಾನು ಹೆದರೋದಿಲ್ಲ ಅನ್ನೋಂತ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಮುಂದಿನಂತೆ ಅಂದ್ರೆ ನವೆಂಬರ್ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರನ್ನು ಭೇಟಿ ಆಗ್ತೀನಿ. ಡಿ ಕೆ ಶಿವಕುಮಾರ್, ಶಾಸಕ ರವಿ ಗಾನಿಗ ಸೇರಿದಂತೆ ಅನೇಕರ ಹೆಸರನ್ನ ಒಂದು ನಮೂದಿಸಿ ಅವರಿಗೆ ದೂರನ್ನ ಕೊಡ್ತೀನಿ. ಜೀವ ಬೆದರಿಕೆ ಇರ್ತಕ್ಕಂಥ ವಿಚಾರವಾಗಿ ದೂರನ್ನು ಕೊಡ್ತೀನಿ. ಜೊತೆಗೆ ಈ ಒಂದು ಆದಂತ ಎಲ್ಲಾ ರಾಜಕೀಯ ಬೆಳವಣಿಗೆಗಳನ್ನು ಕೂಡ ಅವ್ರ ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಮತ್ತು ಸಿಬಿಐ ತನಿಖೆ ಮಾಡುವಂತೆ ಕೂಡ ಅವರಿಗೆ ಒತ್ತಾಯಿಸ್ತೀನಿ ಅನ್ನೋಂತ ಮಾತನ್ನ ಇಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದರ ಜೊತೆಗೆ ಏನಂದ್ರೆ ಪದೇ ಪದೇ ಒಂದು ವಿಚಾರವನ್ನ ಸ್ಪಷ್ಟಪಡಿಸುವಂತ ಕೆಲಸವನ್ನ ರಮೇಶ್ ಜಾರಕಿಹೊಳಿ ಮಾಡಿರ್ತಕ್ಕಂಥದ್ದು, ಈ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಪತನಗೊಳಿಸೋದಕ್ಕೆ ಯಾವುದೇ ರೀತಿ ಆಪರೇಷನ್ ನಾನು ಮಾಡ್ತಾ ಇಲ್ಲ, ಆಪರೇಷನ್ ಯಾವುದೇ ರೀತಿ ಆಪರೇಷನ್ ನಾನು ಮಾಡ್ತಾ ಇಲ್ಲ ಅನ್ನೋ ಮಾತನ್ನ ಒತ್ತಿ ಒತ್ತಿ ಹೇಳುವಂಥದ್ದು. ಯಾರಾದ್ರೂ ಯಾವ ರೀತಿ ಮಹಾರಾಷ್ಟ್ರ ಮಾದರಿ ಸರ್ಕಾರ ಬೀಳುತ್ತೆ ಅನ್ನೋಂತ ಮಾತನ್ನ ಹೇಳಿದ್ದೇನೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಒಂದು ಬಣವನ್ನು ತೆಗೆದುಕೊಂಡು ಬರಬೇಕು ಅಥವಾ ಸಿದ್ದರಾಮಯ್ಯ ನೇತೃತ್ವ ಒಂದು ಬಣವ ಹೊರಗೆ ಬರಬೇಕು, ಇಲ್ಲವಾದ್ರೆ ಮತ್ತೊಂದು ಥರ್ಡ್ ಪಾರ್ಟಿ ಮತ್ತೊಂದು ಯಾರಾದ್ರೂ ಒಂದು ಒಂದು ಸರ್ಕಾರ ಬೀಳುವಷ್ಟು ಶಾಸಕ ತಗೊಂಡು ಹೊರಗೆ ಬಂದಾಗ ಮಾತ್ರ ಈ ಒಂದು ಸರ್ಕಾರ ಪತನ ಆಗುತ್ತೆ ಅನ್ನೋಂತ ಅರ್ಥದಲ್ಲಿ ನಾನು ಹೇಳಿರ್ತಕ್ಕಂಥದ್ದು. ನಾನು ಎಲ್ಲಿ ಕೂಡ ಸರ್ಕಾರ ಪತನದ ವಿಚಾರವಾಗಿ ಅಥವಾ ಆಪರೇಷನ್ ಕಮಲದ ವಿಚಾರವಾಗಿ ಎಲ್ಲಿ ಕೂಡ ಇದರಲ್ಲಿ ನನ್ನ ಹಸ್ತಕ್ಷೇಪ ಮಾಡ್ತಾ ಇಲ್ಲ ಅನ್ನೋಂತ ಮಾತಿನಲ್ಲಿ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ವಿಚಾರ ಏನಂದ್ರೆ, ರಮೇಶ್ ಜಾರಕಿಹೊಳಿ ಮತ್ತೆ ಸಿಡಿ ಪ್ರಕರಣವನ್ನ ಈಗ ಮುನ್ನೆಲೆ ತೆಗೆದುಕೊಂಡು ಬಂದಿದ್ದಾರೆ. ಸಿಡಿ ಪ್ರಕರಣ ಸಿಬಿಐ ತನಿಖೆ ಮಾಡಬೇಕು ಅನ್ನೋಂತ ಒಂದು ಆಗ್ರಹವನ್ನು ಮಾಡುವ ಮೂಲಕ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಅಧಿಕೃತವಾಗಿ ಪತ್ರವನ್ನ ಬರೆಯುವ ಮೂಲಕ ಸಿಡಿ ಪ್ರಕರಣವನ್ನು ಸಿಬಿಐ ಕೊಡಬೇಕು ಅಂತ ಪತ್ರ ಬರೆಯುವ ಮೂಲಕ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಈ ಒಂದು ತಮಗೆ ಅನ್ಯಾಯ ಆಗಿದೆ, ಅನ್ಯಾಯ ಆದಂತ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಒಂದು ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ರಮೇಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಮಧ್ಯದ ಏನು ವಾರ್ ಇದೆ, ಆ ವಾರ್ ಇನ್ ಮುಂದಿನ ದಿನಗಳು ಇನ್ನಷ್ಟು ತಾರ್ಕಕ್ಕೆ ಇರುವಂತಹ ಲಕ್ಷಣಗಳು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಂತೋಷ್. ಇನ್ನು ಮತ್ತೊಂದು ಕಡೆಯಲ್ಲಿ ನಾವು ನೋಡ್ತಾ ಇದೀವಿ, ಅನೇಕ ಬಿಜೆಪಿ ನಾಯಕರು ಕೂಡ ಸರ್ಕಾರ ಬೀಳುತ್ತೆ, ಮತ್ತೊಬ್ಬ ರಾಜ್ಯದಲ್ಲಿ ಏಕನಾಥ್ ಶಿಂದೆ ಹುಟ್ಕೊಳ್ತಾನೆ ಅನ್ನುವಂತಹ ಮಾತು ಮತ್ತೆ ಮತ್ತೆ ಕೇಳ್ಬರ್ತಾ ಇತ್ತು. ಮತ್ತೊಂದು ಕಡೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಸರ್ಕಾರ ಸುಖ ಸುಮ್ಮನೆ ಬೀಳೋದಿಲ್ಲ, ಆಪರೇಷನ್ ಕಮಲ ಆಗೋದಿಲ್ಲ, ಇಲ್ಲಿ ಯಾವ ರೀತಿಯಾಗಿ ಮಹಾರಾಷ್ಟ್ರ ಮಾದರಿಯಲ್ಲಿ ಸರ್ಕಾರ ಬಿತ್ತಲ್ಲ ಅದೇ ರೀತಿಯಲ್ಲಿ ಸರ್ಕಾರ ಬೀಳಬೇಕು ಅನ್ನುವಂತಹ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಅವರು ಕೂಡ ಅದೇ ರೀತಿ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲೂ ಕೂಡ ಅದೇ ರೀತಿಯಲ್ಲಿ ಏಕನಾಥ್ ಶಿಂದೆ ಹೊರಗಡೆ ಬರಬಹುದು ಅನ್ನುವಂತಹ ಸೂಚನೆಯನ್ನು ಏನಾದರೂ ಕೊಟ್ಟಿದ್ದಾರಾ ಅಂತ? ಅಂದ್ರೆ ಪ್ರಮುಖವಾಗಿ ಸಂತೋಷ್ ಏನಂದ್ರೆ, ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನೋಂಥ ಮಾತುಗಳು ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಮಹಾರಾಷ್ಟ್ರದ ಮಾದರಿಯಲ್ಲಿ ಏಕನಾಥ್ ಶಿಂದೆ ಯಾರಾಗ್ತಾರೆ, ಅಜಿತ್ ಪವಾರ್ ಯಾರಾಗ್ತಾರೆ ಅನ್ನೋಂಥ ಚರ್ಚೆಗಳು ಕೂಡ ಆಗಾಗ ಮುನ್ನೆಲೆಗೆ ಬರ್ತಾ ಇದ್ದಾವೆ. ಹಾಗಾಗಿ ರಮೇಶ್ ಜಾರಕಿಹೊಳಿ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ
सर शासक सरिया अनदान सामान्यवा सौदत्ति शासक मीट आदा रीति अनदान असहायक तोड़क सदर्भ आ सरकार बिट बा अंत अर्थ में मतलब कित्तूर शासक अंत बाबा साहेब पाटील कूड़ा रीति सिक्कागा कम असहायक तोड़क सरकार ये रीति हण सकता शासक नमेन केस असहायक तोड़कोंडागा अल्ले बिट बा अंत अर्थ में होरतागि यावदे रीतिया ऑपरेशन कमल आगिरबहुदु यावदे रीतिया ओंदु ऑपरेशन कमल के ना कई हाकिल जो सरकार बिद्रे बन राजण सरकार बीलते श्रीधर मत मत संपर्क नानु संबंध पट्टंते मत्तोंदु ब्रेकिंग अपडेट्स बर्ता इदे इन सीडीके सीबीआई गे वहिसुवंते सीएम गे रमेश जारकिहोळी अवरु पत्र बरेदिद्दारे ಈ ಪ್ರಕರಣ ಬಹಳ ಬಹಳಷ್ಟು ದೊಡ್ಡದಾಗಿದೆ ಅನೇಕರನ್ನ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆ ಹೀಗಾಗಿ ಇದರ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಫ್ಯಾಕ್ಸ್ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ರವಾನೆ ಮಾಡಿದ್ದಾರೆ ಸಿಡಿ ಡೌನ್ಲೋಡ್ ಮಾಡಿ ಸರ್ವರ್ ಮೂಲಕ ವಿದೇಶಗಳಲ್ಲಿ ಅದನ್ನ ರಿಲೀಸ್ ಮಾಡಿದ್ದಾರೆ ಇಲ್ಲಿಂದ ಅದನ್ನ ವಿದೇಶದಲ್ಲಿ ಸರ್ವರ್ ಮೂಲಕ ಡೌನ್ಲೋಡ್ ಮಾಡ್ಕೊಂಡು ಹೊರ ದೇಶಗಳಲ್ಲಿ ಅದನ್ನ ಹೊರಗಡೆ ಹಾಕಿದ್ದಾರೆ ಇದರ ಹಿಂದೆ ಪ್ರಭಾವಿ ನಾಯಕರಿದ್ದಾರೆ ಬಹಳ ದೊಡ್ಡದಾಗಿರುವಂತಹ ಒಂದು ಪ್ರಬಲ ತಂಡ ಇದೆ ಅಂತ ಆರೋಪ ಮಾಡಿದ್ದಾರೆ ಈ ನಾಯಕರ ಪಾತ್ರವನ್ನ ಬಹಿರಂಗಪಡಿಸಬೇಕು ಯಾರ್ಯಾರ ಪಾತ್ರ ಏನೇನಿದೆ ಅದೆಲ್ಲವೂ ಕೂಡ ಬಹಿರಂಗ ಆಗಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದು ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಆ ಪತ್ರವನ್ನ ಕೂಡ ನೋಡ್ತಾ ಇದ್ದೀರಿ ಇದರ ಹಿಂದೆ ಬಹಳಷ್ಟು ಪ್ರಭಾವಿಗಳಿದ್ದಾರೆ ಬಹುದೊಡ್ಡದಾಗಿರುವಂತಹ ಒಂದು ತಂಡ ಇದೆ ಯಾರ್ಯಾರ ಪಾತ್ರ ಏನೇನಿದೆ ಎಲ್ಲವೂ ಕೂಡ ಹೊರಗಡೆ ಬರಬೇಕು ಅಂತ ಇದೀಗ ರಮೇಶ್ ಜಾರಕಿಹೊಳಿ ಸಿಎಂಗೆ ಪತ್ರ ಬರೆದಿದ್ದಾರೆ ಅದು ಇನ್ಫಾರ್ಮ್ ಆಗಿ ಅರ್ಜಿ ಯಾವಾಗ ಕೊಟ್ಟಿದ್ದೆ ಅದನ್ನು ಹಂಗೆ ಉಳಿದಿದೆ ಅದನ್ನು ನೀವು ಕಳಿಸಿದ್ರೆ ನಿಮಗೆ ನಿಮಗೆ ಕೂಡ ಕೊಡ್ತೇನೆ ನೀವು ಅದರಲ್ಲಿ ಏನಿಲ್ಲ ಸಿಂಪಲ್ ಸದಾಶಿವನ ಕೇಸ ಹಾಕಿದ್ದೀನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ಮತ್ತೆ ಸಂಪರ್ಕದಲ್ಲಿದ್ದಾರೆ ಶ್ರೀಧರ್ ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಸಿಡಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬ್ಲ್ಯಾಕ್ ಮೇಲ್ ನಡೀತಾ ಇದೆ ಒಂದು ಫ್ಯಾಕ್ಟರಿಯನ್ನೇ ಓಪನ್ ಮಾಡಿದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು ಮತ್ತೊಂದು ಕಡೆಯಲ್ಲಿ ಸಿಎಂ ಅವರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಸಿಬಿಐಗೆ ಇದನ್ನು ವಹಿಸಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಆ ಮನಸ್ಸನ್ನು ಮಾಡಬಹುದಾ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೇನೇನೆಲ್ಲ ಮಾತನಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅಂತ ಸಂತೋಷ್ ಈಗ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಸಿಡಿ ಪ್ರಕರಣ ಏನಿದೆ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಮತ್ತೆ ಸಂಚಲನ ಸೃಷ್ಟಿಸುವಂತ ಸಾಧ್ಯತೆ ಹೆಚ್ಚಾಗಿದೆ ಯಾಕಂದ್ರೆ ಇಲ್ಲಿವರೆಗೆ ರಮೇಶ್ ಜಾರಕಿಹೊಳಿ ಏನು ಸುದ್ದಿಗೋಷ್ಠಿ ನಡೆಸಿ ಆ ವಾಗ್ದಾಳಿ ನಡೆಸ್ತಾ ಇದ್ರು ತನಿಖೆ ಮಾಡ್ಬೇಕಂತ ಆಗ್ರಹವನ್ನು ಮಾಡ್ತಾ ಇದ್ರು ಇವತ್ತು ರಮೇಶ್ ಜಾರಕಿಹೊಳಿ ಏನಂದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ಮುಖ್ಯಮಂತ್ರಿ ಏನು ಸಿದ್ದರಾಮಯ್ಯನವರಿಗೆ ಪತ್ರ ಬರೆಯುವ ಮೂಲಕ ಸಿಡಿ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಪತ್ರ ಬರೆಯುವ ಮೂಲಕ ಒಂದು ದಾಳವನ್ನು ಉಳಿಸಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಏನು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಏನು ದಾವೆ ಇದೆಯೋ ಆ ಒಂದು ದಾವೆಯನ್ನ ಇರ್ತಕ್ಕಂಥ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಅನ್ನೋಂತಹ ಒಂದು ಪತ್ರವನ್ನು ಬಂದಿರತಕ್ಕಂಥದ್ದು ಮತ್ತು ಆನ್ಲೈನ್ ಮೂಲಕ ಈ ಒಂದು ಪತ್ರವನ್ನ ರವಾನಿಸಿದ್ದಾರೆ ಜೊತೆಗೆ ಏನು ಬೆಂಗಳೂರಿನ ಮತ್ತಿಕೇರಿ ಪ್ರದೇಶದಲ್ಲಿ ಇರ್ತಕ್ಕಂಥ ಸಿಡಿಯನ್ನ ಏನು ಡೌನ್ಲೋಡ್ ಮಾಡಿ ಸರ್ವರ್ ಮುಖಾಂತರ ರಷ್ಯಾ ದುಬೈ ಮತ್ತು ಇಂಗ್ಲೆಂಡ್ ನಲ್ಲಿ ಅಂತರ್ಜಾಲದಲ್ಲಿ ಬಿಡುಗಡೆಗೊಳಿಸಿರ್ತಾರೆ ಜೊತೆಗೆ ಇದರ ಹಿಂದೆ ಪ್ರಭಾವಿ ನಾಯಕರ ಕೈವಾಡ ಇದೆ ಅದನ್ನ ಪತ್ತೆ ಹಚ್ಚಲು ಸಿಬಿಐ ಮುಖಾಂತರ ಮಾತ್ರ ಸಾಧ್ಯ ಆದ್ದರಿಂದ ಮಾನ್ಯರಾದವರು ಈ ಒಂದು ದಾವೆಯನ್ನು ಸಿಬಿಐ ವಹಿಸಬೇಕು ಅನ್ನೋಂತ ಮನವಿಯನ್ನ ಏನು ರಮೇಶ್ ಜಾರಕಿಹೊಳಿ ಒಂದು ತಮ್ಮ ಪತ್ರದ ಮೂಲಕ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿರ್ತಕ್ಕಂಥದ್ದು ಈಗ ಸಿಡಿ ಪ್ರಕರಣವನ್ನ ಸಿಎಂ ಸಿದ್ದರಾಮಯ್ಯ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಪ್ರಮುಖವಾಗಿದೆ ಜೊತೆಗೆ ಕೇವಲ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಲ್ಲಿ ಇಷ್ಟೇ ಹೇಳಿಲ್ಲ ಸಿಡಿ ಪ್ರಕರಣ ವಿಚಾರವಾಗಿ ಈಗಾಗಲೇ ಮುಖ್ಯಮಂತ್ರಿ ಪತ್ರವನ್ನು ಕೂಡ ಬರೆದ ಇಮೇಲ್ ಮೂಲಕ ಕಳಿಸಿಕೊಟ್ಟಿದ್ದೇನೆ ಅದರ ಜೊತೆಗೆ ಆದಷ್ಟು ಬೇಗ ಸಿದ್ದರಾಮಯ್ಯ ಅವರು ಭೇಟಿಯಾಗಿ ಮತ್ತು ಗೃಹ ಸಚಿವರನ್ನು ಕೂಡ ಭೇಟಿಯಾಗಿ ಒತ್ತಾಯವನ್ನು ಮಾಡ್ತೇನೆ ಅವ್ರಿಗೆ ಒಂದ್ ವೇಳೆ ಈ ಒಂದು ಡಿ ಕೆ ಶಿವಕುಮಾರ್ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಮುಂದಾದ್ರೆ ಒಂದೇ ಒಂದು ಗಂಟೆಯಲ್ಲಿ ಅದಕ್ಕೆ ಬೇಕಾದಂತ ಸೂಕ್ತ ದಾಖಲೆಯನ್ನು ಕೂಡ ನಾವು ಕೊಡ್ತೇನೆ ಅನ್ನೋಂತ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಇದರ ಜೊತೆ ಜೊತೆಗೆ ನವೆಂಬರ್ ಮೊದಲ ಅಥವಾ ಎರಡನೇ ವಾರದಲ್ಲಿ ಕೇಂದ್ರದ ಏನು ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಿ ಎಲ್ಲಾ ವಿಚಾರಗಳನ್ನು ಅವ್ರ ಗಮನಕ್ಕೆ ತಂದು ಈ ಒಂದು ಪ್ರಕರಣದ ತನಿಖೆಗಾಗಿ ಒಂದು ಒತ್ತಾಯ ಮಾಡ್ತೀನಿ ಅನ್ನೋಂತ ಮಾತನ್ನ ಇಲ್ಲಿ ರಮೇಶ್ ಜಾರಕಿಹೊಳಿ ಹೇಳತಕ್ಕಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ವಿಚಾರ ಗಮನಿಸಬೇಕು ಸಂತೋಷ್ ನಿನ್ನೆಷ್ಟೇ ರಮೇಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ಮಾಡಿ ಒಂದು ಮಾತನ್ನ ಹೇಳಿದ್ರು ಏನಂದ್ರೆ ಆದಷ್ಟು ಬೇಗ ಡಿ ಕೆ ಶಿವಕುಮಾರ್ ಮಾಜಿ ಮಂತ್ರಿ ಆಗ್ತಾರೆ ಅಂತ ಮಾತನ್ನ ಹೇಳಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ರೆ ಅದು ಡಿ ಕೆ ಶಿವಕುಮಾರ್ ಮತ್ತು ಬೆಳಗಾವಿ ರಾಜಕಾರಣದಿಂದ ಬೀಳ್ತಾರೆ ಅನ್ನೋಂತ ಮಾತನ್ನ ಹೇಳಿದ್ರು ಇವತ್ತು ಸುದ್ದಿಗೋಷ್ಠಿ ನಡೆಸಿ ಸಿಎಂ ಅವರಿಗೆ
दूर पत्र को आपरेशन कमल माता हेतिरतकू नोड़े डीके शिवकुमार विरुद्ध रमेश जारकिहोळी तम राजकीय दाव उल्चारे डीके शिवकुमार वर्सेस रमेश जारकिहोळी मध्य ऐन कोल्ड वार ऐन अब मत तारक ऐसे का सतोष धन्यवाद श्रीधर निम्ल महित अद्वन मतिकेरी कूत रशिया इंग्लैंड दुबई लोड मे ना ना अपमान अब इनक्वर मे अर्जी आवा को अद्वन हम उद्दे अदूदी अद्रेनपल सदाशिव केस हाँ अद्वन मतिकेरी कूत रशिया इंग्लैंड दुबई लोड मे ना ना अपमान अब इनक्वर मे अर्जी आवा